भारतीय सेने सेवे सल्लिसिद योधर अंद्रे देशद जनरिगे विशेष गौरव देशद हेम्मे आगिरुव ई योधरु तम्म किरि वयस्सिनल्ले सेनेगे सेरि सुमारु 20 रिंद 30 वर्षगळ काल कुटुंबदिंद दूरविद्दु देश सेवेयल्लि तोडगिकोळ्ळुत्तारे ई वेळे कष्टद दिनगळन्न एदुरिसुव योधरु ನಿವೃತ್ತಿಯಾದ ಬಳಿಕವಾದರೂ ನೆಮ್ಮದಿಯ ಜೀವನವನ್ನು ನಡೆಸಬೇಕು ಅನ್ನೋ ಕನಸನ್ನ ಹೊಂದಿದ್ದಾರೆ ಪುಟ್ಟದಾದ ಮನೆಯನ್ನ ಕಟ್ಟಿಸಿಕೊಂಡು ಹೆಂಡತಿ ಮಕ್ಕಳೊಂದಿಗೆ ತಮ್ಮ ಅಲ್ಪ ಜೀವನವನ್ನ ಖುಷಿಯಿಂದ ಕಳೆಯಬೇಕು ಎಂಬೆಲ್ಲ ಯೋಜನೆ ಹೊಂದಿರ್ತಾರೆ ಆದರೆ ಉತ್ತರ ಕನ್ನಡ ಜಿಲ್ಲೆಯ ನಿವೃತ್ತ ಸೈನಿಕರ ಕನಸು ಮಾತ್ರ ಕನಸಾಗಿಯೇ ಉಳಿಯುವಂತಾಗಿದೆ ಇದಕ್ಕೆ ಕಾರಣ ಜಿಲ್ಲೆಯಲ್ಲಿ ಸರ್ಕಾರ ನಿವೃತ್ತ ಯೋಧರಿಗೆ ಜಮೀನು ಮಂಜೂರು ಮಾಡದಿರುವುದು ಇದಕ್ಕೆ ಸಾಕ್ಷಿ ಎಂಬಂತೆ ಕಾರವಾರ ತಾಲೂಕಿನ ಕೆರವಾಡಿ ಗ್ರಾಮದ ನಿವೃತ್ತ ಸೈನಿಕ ರಮೇಶ್ ನಾಯಕ ಹಲವು ವರ್ಷಗಳಿಂದ ಸರ್ಕಾರದ ಸವಲತ್ತಿಗಾಗಿ ಅಲೆದಾಡುತ್ತಿದ್ದಾರೆ ಸುಮಾರು 17 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯ ನಂತರ ಜೀವನಕ್ಕೆ ಬ್ಯಾಂಕ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿಕೊಂಡಿದ್ದರು ಕೆರೆಮಾಡಿ ಗ್ರಾಮದ ಅತಿಕ್ರಮಣ ಜಮೀನಿನಲ್ಲಿ ಮನೆಯೊಂದನ್ನು ಕಟ್ಟಿಸಿಕೊಂಡು ಅವರು ಜೀವನ ಸಾಗಿಸುತ್ತಾ ಇದ್ದರಾದರೂ ಕಳೆದ ಮಳೆಗಾಲದಲ್ಲಿ ಆ ಮನೆಯು ನೀರಿನಲ್ಲಿ ಮುಳುಗಿ ಹಾಳಾಗಿ ಹೋಗಿದೆ ಇದರಿಂದಾಗಿ ಸದ್ಯಕ್ಕೆ ಯಾರದೋ ಬಾಡಿಗೆ ಮನೆಯಲ್ಲಿ ರಮೇಶ್ ನಾಯಕ್ ನೆಲೆಸಿದ್ದಾರೆ ಸೇನೆಯಿಂದ ನಿವೃತ್ತಿ ಪಡೆದ ಬಳಿಕ ತಮಗೆ ಮನೆ ಕಟ್ಟಿಸಿಕೊಳ್ಳಲು 4ರಿಂದ 5 ಗುಂಟೆ ಜಾಗ ಒದಗಿಸಿಕೊಡುವಂತೆ ಜಿಲ್ಲಾಡಳಿತದಿಂದ ಹಿಡಿದು ಪ್ರಧಾನಿ ಕಚೇರಿಯವರೆಗೂ ಅವರು ಪತ್ರ ಬರೆದಿದ್ದು ಅಲ್ಲಿದಲ್ಲೂ ಜಾಗ ಮಂಜೂರಿಗೆ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಡಳಿತಕ್ಕೆ ಸೂಚಿಸಲಾಗಿದೆ ಆದರೆ ಜಾಗ ಮಂಜೂರಿಗಾಗಿ ಹಲವು ವರ್ಷಗಳಿಂದ ಕಚೇರಿಯಿಂದ ಕಚೇರಿಗೆ ದಿನನಿತ್ಯ ಅಲೆದಾಡಿದರೂ ಈವರೆಗೂ ಯಾವುದೇ ಜಾಗ ಮಂಜೂರಾಗಿಲ್ಲ ನಾನು ಮೀಟರ್ 17 ವರ್ಷ ಕೆಲಸ ಮಾಡಿದೆ ಅದರ ಮುಂಚೆ ನಮ್ಮ ಅಪ್ಪನು 1941 ರಲ್ಲಿ ಜಾಯಿನ್ ಆಗಿದ್ರು ಅವರು ಕೂಡ 15 ವರ್ಷ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಆವಾಗಿನಿಂದ ನಾವು ನಮ್ಮ ಸೈನಿಕರಲ್ಲಿ ಸೇವೆ ಮಾಡ್ತಾ ಇದ್ದೀವಿ ಕಡೆಗೆ ಈಗ ನಮ್ಮ ಮಗ ಕೂಡ ಸೈನಿಕ ಸೇವೆ ಮಾಡ್ತಾ ಇದ್ದಾನೆ ರಿಟೈರ್ ಆಗಿದ್ದು ನಾನು ರಿಟೈರ್ ಆಗಿ 17 ವರ್ಷ ಆಯ್ತು ಕಡೆಗೆ ನಾನು ಬೇರೆ ಕೆಲಸ ಕೆಲಸ ಮಾಡಿದೆ ಅದು ಕೂಡ ನಾನು ರಿಟೈರ್ ಆಗಿದೆ ಈಗ ಈಗ ನಾನು ಊರಿಗೆ ಬಂದ್ರೆ ನಮ್ಮ ಮನೆಯಲ್ಲ ನೀರು ತುಂಬಿಕೊಂಡು ನಾನು ಇಲ್ಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ನನಗೆ ಜಾಗ ಬೇಕು 5 ಗುಂಟೆ ನಾನು ಸರ್ಕಾರಕ್ಕೆ ಎಲ್ಲ ಸರ್ಕಾರಿ ಪಂಚಾಯತಿಯಿಂದ ವಿಧಾನಸಭಾ ತನಕ ನಾನು ಪತ್ರ ಬರೆದಿದ್ದೆ ನನಗೆ ಬರೆ ಹಿಂಬರಕ್ಕೆ ಬರ್ತಾ ಇದೆ ಅದು ನನಗೆ ಈ ಡಿಸಿ ಆಫೀಸ್ ಹೋದೆ ಡಿಸಿ ಆಫೀಸಿಂದ ತಹಸೀಲ್ ಆಫೀಸ್ ಹೋದೆ ತಹಸೀಲ್ ಆಫೀಸ್ ಹಿಂಗೆ ಮಾಡಿಕೊಂಡು ಈಗ ನನ್ನ ವಯಸ್ಸಾಗಿದೆ ನಡೆಯಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ನನಗೆ ಎಲ್ಲಿ ಕೇಳಿದಿರಿ ಜಾಗ ನಂದು ಊರಲ್ಲಿ ಮಾತ್ರ ಕೆರವಡಿ ಗ್ರಾಮ 335 A1 A1A ಅದರಲ್ಲಿ ಬಹಳ ಜನ ಮನೆ ಕಟ್ಟಿಕೊಂಡಿದ್ದಾರೆ ಅತಿಕ್ರಮ ಮಾಡಿ ಸ್ವಲ್ಪ ಜನರಿಗೆ ರಿಜಿಸ್ಟರ್ ಮಾಡಿ ಕೊಟ್ಟಿದ್ದಾರೆ ಸರ್ಕಾರ ಕಡೆಯಿಂದ ಸ್ವಲ್ಪ ಜನರಿಗೆ ಹಂಗೆ ಇದ್ದಾರೆ ಈಗ ನಾನು 2-3 ಸತಿ ಬೇಲಿ ಕಟ್ಟಿದೆ ಫಾರೆಸ್ಟ್ ಅವರು ಹೇಳಿದ್ರು ಇದು ಕೊಡ್ಲಿಕ್ಕೆ ಆಗಲ್ಲ ನೀನು ಆನ್ಲೈನ್ ಬುಕ್ ಮಾಡಬೇಕು ನಾನು ಪ್ರಧಾನಮಂತ್ರಿ ಕಡೆಯಿಂದ ನನಗೆ 2 ಲೆಟರ್ ಬಂದಿದೆ ಅದು ಕೂಡ ಇಲ್ಲಿ ಬಂದಿದೆ ಆಫೀಸಿಗೆ ಡಿಸಿ ಆಫೀಸಿಂದ ಕಡೆಗೆ ಹೇಳ್ತಾರೆ ಅದರ ಬಗ್ಗೆ ಪ್ರಧಾನಮಂತ್ರಿ ಲೆಟರ್ ಆನ್ಲೈನ್ ಬುಕ್ ಮಾಡಿ ಆನ್ಲೈನ್ ಬುಕ್ ಮಾಡಿದ ಮೊದಲೇ ಆನ್ಲೈನ್ ಬಂದಿದ್ದು ನನಗೆ 2 ಚೀಫ್ ಕನ್ಸಲ್ಟೆಂಟ್ ಆಫ್ ಫಾರೆಸ್ಟ್ ಬೆಂಗಳೂರು ಅವರ ಜೊತೆ ಕೂಡ ಹೋಗಿ ನಾನು ಬೆಂಗಳೂರಿಗೆ ಮಾತಾಡ್ಕೊಂಡು ಬಂದೆ ಕಡೆಗೆ ಹಿಂಗೆ ಆ ಕಡೆ ಈ ಕಡೆ ನಾನು ಬರ್ತಾ ಇದ್ದೆ ಹೋಗ್ತಾ ಇದ್ದೆ ಇದೆ ಅಧಿಕಾರಿಗಳು ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ ಫಾರೆಸ್ಟ್ ಲ್ಯಾಂಡ್ ಇದಕ್ಕೆ ಸಮಸ್ಯೆ ಬೇರೆ ಕಡೆ ಬಹಳ ಕಷ್ಟ ಆಗ್ತದೆ ಅಂತ ಅಲ್ಲಿ ಮನೆ ಇದೆ ಅಲ್ಲಿ ಎಲ್ಲರೂ ಮನೆ ಕಟ್ಟಿದ್ದಾರೆ ನಾನು ಒಬ್ಬನೇ ಕಟ್ಟು ಅಂತ ನನಗೆ ಜಾಗ ಬೇಕಂತ ನಾನು ಕೇಳಿದಿಲ್ಲ ಅಲ್ಲಿ ಅಷ್ಟು ಮನೆ ಆಗಿದೆ ಆ ಏರಿಯಾದಲ್ಲಿ 335 A1 A1 ಕಡೆ ಮುಂದೆ 100-150 ಮನೆ ಆಗಿದೆ ಅಲಾಟ್ ಕೂಡ ಮಾಡಿ ನಾನು 2009 ಅಪ್ಲೈ ಮಾಡ್ತಾ ಇದ್ದೇನೆ ಅದರ ಮುಂಚೆನೆ ನಾನು ಕ್ಲೀನ್ ಮಾಡಿದ್ರು ಅದು ಕ್ಲೀನ್ ಮಾಡ್ಕೊಂಡಿದ್ದ ಹಂಗೆ ಕ್ಲೀನ್ ಮಾಡ್ಕೊಂಡು ಬೇರೆ ಸ್ವಂತ ಅಂದರೆ ಇದೇ ಮನೆ ಮನೆ ನೀರು ತುಂಬೋದು ಪ್ರತಿ ವರ್ಷ 1.5 ವರ್ಷ ಬಿಟ್ಕೊಂಡು 1 ವರ್ಷ ನೀರು ತುಂಬ್ತದೆ ನೀರು ಬಂದು ಒಂದ್ಸತಿ ನೀರು ಬರ್ತದೆ ಒಳಗಡೆ ಒಂದೊಂದು ಸತಿ ನೀರು ಬರೋದಿಲ್ಲ ಅದು ಈಗ ಸತ್ಯ ಬಹಳ ನೀರು ಬಂದಿದ್ದು ಸಮಸ್ಯೆ ಆಗ್ತಾ ಇದೆ ಏನಾದ್ರು ಮನೆಗೆ ಸರ್ಕಾರ ಕಡೆಯಿಂದ ಏನಾದರೂ ಲಾಭ ಮಾಡಿಕೊಟ್ರೆ ನನಗೆ ಒಳ್ಳೆ ಆಗ್ಬೋದು ಮನೆ ಕಟ್ಟಲಿಕ್ಕೆ ಈಗ ನನ್ನ 62 ವಯಸ್ಸು ಇನ್ನು ಸದ್ಯ ನಿವೃತ್ತ ಯೋಧ ರಮೇಶ್ ಇರುವ ಜಾಗ ಅರಣ್ಯ ಇಲಾಖೆಯ ಅತಿಕ್ರಮಣ ಪ್ರದೇಶವಾಗಿದ್ದು ಇಲ್ಲಿ ಮನೆ ಕಟ್ಟಲು ಅಧಿಕಾರಿಗಳು ಬಿಡ್ತಾ ಇಲ್ಲ ಹೀಗಾಗಿ ಸರ್ಕಾರ ಆದಷ್ಟು ಬೇಗ ಬೇರೆ ಜಾಗವನ್ನಾದರೂ ನೀಡಿದಲ್ಲಿ ಸ್ವಂತ ಮನೆಯನ್ನ ಕಟ್ಟಿಸಿಕೊಳ್ತೇನೆ ಅನ್ನೋದು ನಿವೃತ್ತ ಯೋಧ ರಮೇಶ್ ಅಭಿಪ್ರಾಯ ಈ ಬಗ್ಗೆ ಜಿಲ್ಲಾಧಿಕಾರಿಗಳನ್ನ ಕೇಳಿದರೆ ನಮ್ಮಲ್ಲಿ ಶೇಕಡ 83% ಅರಣ್ಯ ಪ್ರದೇಶವಿದ್ದು ಸರ್ಕಾರಿ ಜಾಗದ ಕೊರತೆಯಿಂದಾಗಿ ನಮಗೆ ಜಾಗ ಮಂಜೂರು ಮಾಡಲು ತೊಡಕಾಗಿದೆ ಜಿಲ್ಲೆಯಲ್ಲಿ ಕಳೆದ 10ಕ್ಕೂ ಅಧಿಕ ವರ್ಷಗಳಿಂದ ಜಾಗ ಮಂಜೂರಾಗದೇ ಇರುವ 70ಕ್ಕೂ ಅಧಿಕ ನಿವೃತ್ತ ಯೋಧರಿದ್ದಾರೆ ಹುತಾತ್ಮ ಸೈನಿಕರ ಕುಟುಂಬಕ್ಕೆ ಆದ್ಯತೆಯ ಮೇರೆಗೆ ಜಾಗದ ಬದಲು ಹಣವನ್ನು ನೀಡಲು ಅವಕಾಶವಿದ್ದು ಈ ಪೈಕಿ ಓರ್ವರಿಗೆ ಮಾತ್ರ ಜಾಗ ಮಂಜೂರಾಗಿದೆ ಉಳಿದ 4ವರಿಗೆ ಹಣ ನೀಡಲಾಗಿದ್ದು 4 ಸುತ್ತಲೂ ಅರಣ್ಯ ಜಾಗವೇ ಇರುವುದರಿಂದ ಸರ್ಕಾರಿ ಜಾಗದ ಕೊರತೆ ಸಾಕಷ್ಟಿದೆ ಅಂತಾರೆ ಜಿಲ್ಲಾಧಿಕಾರಿ
ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾಜಿ ಸೈನಿಕರಿಗೆ ಬದಲಿ ಇದು ಸರ್ಕಾರಿ ಪಡದಲ್ಲಿ ಜಾಗವನ್ನು ಕೊಡುವುದರ ಸಂಬಂಧ ಈಗ ನಮ್ಮ ಜಿಲ್ಲೆಯಲ್ಲಿ ಇದರದು 5C ಅಂತ ಒಂದು ಘೋಷಣೆ ಆಗುತ್ತೆ ಅಂದರೆ ಸರ್ಕಾರಿ ಪಡದಲ್ಲಿ ಸಾಗುವಳಿಗೆ ಯೋಗ್ಯವಾಗಿರುವಂಥ ಭೂಮಿ ಎಷ್ಟಿದೆ ಅಂತ ಗುರುತಿಸ್ಕೊಂಡು ಅದನ್ನು SC ST ಒಳಗೊಂಡಂತೆ ಹಲವಾರು ಜನರಿಗೆ ನಾವು ಅಲಾಟ್ ಮಾಡ್ತಾ ಬರಬೇಕಾಗತ್ತೆ. ಅದರಲ್ಲಿ 10% ಮಾಜಿ ಸೈನಿಕರಿಗೆ ಮೀಸಲಾಗಿರುವಂಥದ್ದು ನಿಯಮಾವಳಿ ಪ್ರಕಾರ ಇದೆ. ಆದರೆ ನಮ್ಮ ಜಿಲ್ಲೆಯಲ್ಲಿ 12 ತಾಲೂಕಾ ಪೈಕಿ 11 ತಾಲೂಕಲ್ಲಿ ಕಳೆದ 15-20 ವರ್ಷದಿಂದನೂ 5C ಒಂದು ಲ್ಯಾಂಡ್ ಘೋಷಣೆ ಆಗಿರಲಿಲ್ಲ. ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮಲ್ಲಿ 83% ಕಾಡಿನ ಪ್ರದೇಶ ಇರೋದ್ರಿಂದ ಸರ್ಕಾರಿ ಪಡ ಜಮೀನು ಅನ್ನೋಂಥದ್ದು ತುಂಬಾ ಅಪೂರ್ವವಾಗಿ ನಮ್ಮಲ್ಲಿ ಇರುವುದಿಲ್ಲ. ಸೊ ಆದ ಕಾರಣ ಈವರೆಗೂ ಕೂಡ ಕೊಡಲಿಕ್ಕೆ ನಮ್ಮಲ್ಲಿ ಸಮಸ್ಯೆಗಳು ಇದ್ದಾವೆ. ಸೊ ಸುಮಾರು 70-80 ಅಪ್ಲಿಕೇಶನ್ಸು ಹಲವಾರು ವರ್ಷಗಳಿಂದ ನಮ್ಮಲ್ಲಿ ಪೆಂಡಿಂಗ್ ಇದೆ, ಬಿಕಾಸ್ ದರ್ ಇಸ್ ನೋ ಅವೈಲಬಿಲಿಟಿ ಆಫ್ ಲ್ಯಾಂಡ್. ಇದರಲ್ಲಿ ನಾವು ಪ್ರಯಾರಿಟಿ ಬೇಸಿಸ್ ಮೇಲೆ ನಾವು 7 ಬ್ಯಾಟಲ್ ಕ್ಯಾಶುವಲ್ಟಿ ಕೇಸಸ್ ಅಂದರೆ ಯುದ್ಧದಲ್ಲಿ ಪ್ರಾಣವನ್ನು ದೇಶಕ್ಕಾಗಿ ಹುತಾತ್ಮ ಮಾಡಿರುವಂಥ ಕುಟುಂಬಗಳು 7 ಇದೆ ನಮ್ಮ ಜಿಲ್ಲೆಯಲ್ಲಿ. ಅಂಥ ಇರುವವರಿಗೆ ಭೂಮಿ ಅಥವಾ ಭೂಮಿ ಬದಲಾಗಿ ಕ್ಯಾಶನ್ನು ಕೊಡುವುದು ಅವಕಾಶ ಇದೆ. ಅದರಲ್ಲಿ ಈಗಾಗಲೇ 4 ಜನಕ್ಕೆ ಕ್ಯಾಶನ್ನು ಕೊಟ್ಟಿದ್ವಿ, ಒಬ್ಬರಿಗೆ ಲ್ಯಾಂಡ್ ಕೊಟ್ಟಿದ್ವಿ, ಇನ್ನೊಂದು 3 ಪ್ರಕರಣಗಳು ಬಾಕಿ ಇದೆ. ಅದನ್ನು ನಾವು ಆದ್ಯತೆ ಮೇಲೆ ತೊಗೊಳ್ತಾ ಇದ್ವಿ, ಬಟ್ ಅದಕ್ಕೂ ಕೂಡ ಕೊಡಲಿಕ್ಕೆ ಲ್ಯಾಂಡ್ ಸಿಗ್ತಾ ಇಲ್ಲ, ಬಟ್ ಅದನ್ನು ನಾವು ಆದ್ಯತೆ ಮೇಲೆ ತೊಗೊಳ್ತಾ ಇದ್ವಿ. ಆ್ಯಂಡ್ ದೆನ್ ಬ್ಯಾಟಲ್ ಇಂಜೋರ್ಡ್ ಕೇಸಸ್ಸು 3 ಕೇಸ್ ಇದೆ. ಇದು 3+3 ನಾವು ನೋಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ, ಬಟ್ ಉಳಿದಿದ್ದು 70-80 ಕೇಸ್ ಅನ್ನುವಂಥದ್ದು ಲ್ಯಾಂಡ್ ಕೊಡುವುದು ಕಷ್ಟ ಸಾಧ್ಯ ಆಗ್ತದೆ, ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಭೂಮಿ ಇರುತ್ತೆ. ಸರ್ಕಾರಕ್ಕೆ ಮಾಹಿತಿ ಇದು ಪ್ರತ್ಯೇಕವಾಗಿ ಇದರ ಸಂಬಂಧ ಅಂತ ಯಾವುದು ಕೇಸ್ ಬೈ ಕೇಸಸ್ ಬಂದಾಗ ನಾವು ಅದಕ್ಕೆ ರಿಪ್ಲೈ ಮಾಡ್ತಾಯಿದ್ವಿ. ಯಾವ ಕಾರಣಕ್ಕೆ ಅವ್ರಿಗೆ ಕೊಡೋಕ್ಕಾಗಿಲ್ಲ ಅಂತ ಏನಾದರೂ ಬಂದರೆ ಆವಾಗ ರಿಪ್ಲೈ ಮಾಡಿದ್ವಿ. ಒಟ್ಟಾರೆಯಾಗಿ ಮಾಹಿತಿ ಅಂತ ಇಲ್ಲಿ ತನಕ ಕಳಿಸಿಲ್ಲ, ನನಗೆ ಗೊತ್ತಿರೋ ಮಟ್ಟಿಗಿಲ್ಲ. ಬಹುಶಃ ಹಿಂದೆನೇ ಹೋಗಿರ್ಬೋದು, ಇದು ಇವತ್ತಿನ ನೆನ್ನೆ ಇರುವಂಥ ಸಮಸ್ಯೆ ಅಲ್ಲ, ಸುಮಾರು 15-20 ವರ್ಷಗಳಿಂದ ಪೆಂಡಿಂಗ್ ಇರುವಂಥ ಕೇಸಸ್. ಒಟ್ಟಿನಲ್ಲಿ ದೇಶಕ್ಕಾಗಿ ಪ್ರಾಣವನ್ನೇ ಒತ್ತೆ ಇಟ್ಟು ದುಡಿಯುವ ಸೈನಿಕರಿಗೆ ನಿವೃತ್ತಿಯ ಬಳಿಕ ಒಂದು ಸೂರು ನಿರ್ಮಾಣಕ್ಕೂ ಜಾಗ ದೊರೆಯದಂತಾಗಿರುವುದು ದುರಂತವೇ ಸರಿ. ಈ ಬಗ್ಗೆ ಸರ್ಕಾರ ಗಮನ ಹರಿಸಿ ನಿವೃತ್ತ ಯೋಧರ ಸಮಸ್ಯೆಗೆ ಶೀಘ್ರದಲ್ಲಿ ಪರಿಹಾರ ಒದಗಿಸಿ ಅವರು ನೆಮ್ಮದಿಯ ಜೀವನ ಕಳೆಯುವಂತೆ ಮಾಡಬೇಕಿದೆ. ಭರತರಾಜ್ ಕಲ್ಲಡ್ಕ ಜೊತೆ ಗಿರೀಶ್ ನಾಯ್ಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.